ಈ ದಿನ ನಮ್ಮ ದೇರಸ್ಪುರ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ಶ್ರೀದೇವಿ ನಾಣಸಮ್ಮಣ್ಣ ಅವರು ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು, ಮತ್ತು ಅಧಿಕೃತವಾಗಿ ನಮ್ಮ ಉಪಾಧ್ಯಕ್ಷರಾಗಿದ್ದ ಜಮ್ನಳ್ಳಿ ಕೃಷ್ಣಣ್ಣ ಈ ದಿನ ಅಧ್ಯಕ್ಷರ ಸ್ಥಾನವನ್ನು ತುಂಬಿದ್ದಾರೆ. ಇವತ್ತು ಕೃಷ್ಣಣ್ಣ ಜೀವನ ಹೆಂಗೆ ಅಂದರೆ ರಾಜಕೀಯಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ. ಯಾವಾಗಲೂ ಸಮಾಜ ಸೇವೆಯಲ್ಲಿ ಸುಮಾರು ನಂಗೆ ತಿಳಿದಾದ ಒಂದು 15 ವರ್ಷದಿಂದ ರಾಜಕೀಯದಲ್ಲಿ ಬಡಬಗ್ಗರಿಗಾಗಲಿ ಯಾವುದೋ ಅಂದರೆ ಕಷ್ಟ ಸುಖಗಳು ಅಂತ ಹೋದರೆ ಅದನ್ನ ಸ್ಪಂದಿಸಿ ರಾಜಕೀಯದಲ್ಲಿ ಏನು ಅನುದಾನ ಬರುತ್ತೋ ಅದೆಲ್ಲ ಕೊಡಿಸಿ ಅವರು ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಆ ಓಂ ಶಕ್ತಮ್ಮ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಅಂತ ಹೇಳ್ತಾ, ಆಯುಷ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದೆ. ಎಲ್ರಿಗೂ ಅನಿಸುತ್ತಾ ನನ್ನ ಮಾತು ಮುಗಿಸ್ತೀನಿ.